ಹುನಗುಂದ ತಾಲೂಕಿನ ಅಮೀನಗಡದಲ್ಲಿ ಭಾಗ್ಯಲಕ್ಷ್ಮಿ ಶಿವಪ್ಪ ಯಂಕಂಚಿ ಎಂಬ ಬಡ ನೇಕಾರನಾಮಗಳಿಗೆ ಸಂಜಯ್ ರುದ್ರಪ್ಪ ಐಹೊಳೆ ಎಂಬ ವಕೀಲನಿಂದ ಮಹಾ ಮೋಸವಾಗಿದೆ. ತನ್ನ ಗೋಳನ್ನು ನೊಂದ ಯುವತಿ ಮಾಧ್ಯಮದವರ ಮುಂದೆ ತೋಡಿಕೊಂಡಿದ್ದಾಳೆ. ಕೇಳೋಣ ಬನ್ನಿ. ಒಬ್ಬರಿಗೊಬ್ಬರು ಬಿಟ್ಲಿದ್ದಾರಂತ ನಾನು ಅಲ್ಲಿ ಸ್ಟೇಜ್ ಹತ್ತಿಗೂ ಹೋಗಿದ್ವಿ. ಲಾಸ್ಟ್ ನನ್ನ ಗಂಡನಿಗೆ ನನ್ನ ಬಾಯ್ ಫ್ರೆಂಡ್ ಏನಾಯ್ತು, ದೆಲ್ಲಿಗೆ ಜಾಬ್ ಹಾಕ್ತಾರೆ, ನಾನು ಬೆಂಗಳೂರಲ್ಲೇ ಜಾಬ್ ಮಾಡ್ತಿದ್ದೆ. ಅವಾಗ ಅವ್ರಿಗೆ ಏನಾಯ್ತು, ನನ್ನ ಅವನ ಸಂಪರ್ಕ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ನಾನು ಮದುವೆ ಮಾಡ್ಕೋ ಅಂತ ಫೋರ್ಸ್ ಮಾಡೋಣ. ಅವ್ರ ಮನೇನ ಏನು ಹೇಳಿದ್ರು, ನೀ ಜಾಬ್ ಬಿಟ್ಟು ಹೋಗು, ನಮ್ಮ ಮನೇಲಿ ನಿನ್ನ ಮಕ್ಕಳು ಯಾರಿಗೂ ಜಾಬ್ ಮಾಡೋಕೆ ಖರ್ಚಲ್ಲ ನಾನು, ಅದ್ರ ಸಲುವಾಗಿ ನಾನು ನೀ ಜಾಬ್ ಬಿಟ್ಟು ಹೋಗೋಣ, ನಾನು ಜಾಬ್ ಬಿಟ್ಟು ನನ್ನ ಜೀವನಕ್ಕಿಂತ ಏನೊಂದು ಜಾಬ್ ಮುಖ್ಯ ಅಲ್ಲ ಅಂತ ಹೇಳಿ ಸರ್ ನಾನು ಎಲ್ಲ ನಾವು ಮುಂದೆ ಆಗ್ಬಿಟ್ಟಿತ್ತು ಅಂತಂದ್ರೆ ಅದು ಬಿಟ್ಟು ಬಂದೆ, ಜಾಬ್ ಬಿಟ್ಟು ಬಂದೆ ಸರ್. ನಾನು ಬಿಟ್ಟು ಬಂದು ಒಂದು ವಾರ ಆಯ್ತು, ಒಂದು ತಿಂಗಳಾಯ್ತು, ಎರಡು ತಿಂಗಳಾಯ್ತು, ನಾನು ಫೋನ್ ಮಾಡಿದ ಅವ್ರು ರೆಸ್ಪಾನ್ಸು ಮಾಡ್ತಿದ್ದಿಲ್ಲ ಸರ್. ಅದೇ ಕಾರಣಕ್ಕೆ ಹೋಗಿ ನಾವು ಮಹಿಳಾ ಟೆಸ್ಟ್ನಲ್ಲಿ ಹಿಂಗೆ ಆಗೈತೆ ಮೇಡಮ್ ಅಂತೇಳಿ ಒಂದು ಕಂಪ್ಲೇಂಟ್ ಹಾಕಿದ್ದೆ ಸರ್. ಕಂಪ್ಲೇಂಟ್ ಹಾಕಿದ್ದ ಒಂದು ತಿಂಗಳಾದ್ಮೇಲೆ ಇನ್ಕ್ವೈರಿ ಕರೆದ ಸರ್ ಅವರು. ಯಾವಾಗಂದ್ರೆ 14/11/2023 ಇನ್ಕ್ವೈರಿ ಕರೀತಾರೆ ಸರ್. ಇನ್ಕ್ವೈರಿ ಕರೆದಾಗ ನಮ್ಮ ಬೇರೆ ದಾರಿ ದೋಸ್ತೆ ನಾವು ನಮ್ಮ ವಕೀಲ್ ಹತ್ರ ಹೋದ್ವಿ ಸರ್. ಸರ್ ಹಿಂಗಾಗೈತ್ರಿ, ಪೊಲೀಸರು ಕರಾಕತ್ತಾರ, ಒಂದು ತಿಂಗಳಾದ್ಮೇಲೆ ಇನ್ಕ್ವೈರಿ ಕರಾಕತ್ತಾರ, ನನಗೆ ಇಷ್ಟು ಅನ್ಯಾಯ ಆಗೈತಿ ನನ್ನ ಗಂಡನಿಂದ, ಎಲ್ಲ ನಾನು ಸಂಪರ್ಕ ಇದ್ದು 4 ವರ್ಷ ಲವ್ ಮಾಡಿ ಈಗ ಹೇಳೋಣ ನನಗೆ ಇನ್ನೊಂದು ಅಫೇರ್ ಐತಿ ಅಂತ ಹುಡ್ಕತ್ತಿರ್ತಾನ್ರಿ ಮದುವೆ ಆಗೋ ಅಂದ್ರೆ ಅಂತೇಳಿ ಹೇಳಿದ ತಕ್ಷಣ ಆ ನಮ್ಮ ಮಗ ಏನು ಮಾಡ್ತಾನೆ, ನಂದು ಜಯ ಕರ್ನಾಟಕ ಸಂಘಟನೆ ಐತಿ, ಮೆಂಬರ್ ಅದೀನಿ, ನಾನು ವಕೀಲ ಅದೀನಿ, ಎಲ್ಲಿದ್ರು ಓದ್ಕೊಂಬರ್ತೀನಿ ನನ್ನ ಮಗನ ಅಂತ ಹೇಳಿ ನನಗೆ ನನ್ನ ತಂದೆಗೆ ಧೈರ್ಯ ತುಂಬಿ, ನೀವು ಹೋಗಿ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ಅಂತೇಳಿ ಹೇಳಿ 50,000 ರೂಪಾಯಿ ಫೀಸ್ ಆಗತ್ತೆ, ನಾನು ಮದುವೆ ಮಾಡಿಸ್ತೀನಿ ಇದ್ರು ಅಂತೇಳಿ ಹೇಳಿಸ್ಕೊಂಡಿರ್ತಾರೆ. ಆಯಿತು ಅಂಥೇಳಿ ನಾವು ಅವರು ಪೊಲೀಸರು ಫೋನ್ ಮಾಡೋಣ, ನಾನು ನೆಕ್ಸ್ಟ್ ಡೇ ಬರ್ತೀವಿ ಅಂತೇಳಿ 17 ತಾರೀಕಿಗೆ ನಮ್ಮ ಅಪ್ಪಾಜಿನ ನನ್ನ ನಮ್ಮ ಮಾಮನ ಕರ್ಕೊಂಡು ನಾವು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಸರ್. ಮಹಿಳಾ ಪೊಲೀಸ್ ಸ್ಟೇಷನ್ದಾಗ 17/11/2023 ಮದುವೆ ಮಾಡ್ತಾರೆ. ಮದುವೆ ಮಾಡಿ ಮದುವೆ ಮಾಡಿ ಅರ್ಶನ ಕಂಬನ ಕಟ್ಟಿಸ್ತಾರೆ. ಎಲ್ಲಂತಂದ್ರೆ ಮುಚ್ಚಳಕ್ಕೆ ಪತ್ರ ಬರೆದಿರ್ತಾನೆ ನನ್ನ ಗಂಡ ಆದಂತವ, ನಾನು ನನ್ನ ಮಾಡಿದ ತಪ್ಪನ್ನು ಒಪ್ಕೊಂಡು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಾಗಲಕೋಟೆ ಆವರಣದಲ್ಲಿ ನನ್ನ ಮದುವೆ ಮಾಡಿಸ್ತಾರೆ ಸರ್. ಇವರೇ ಖುದ್ದಾಗಿ ವಕೀಲರು ನಿಂತ್ಕೊಂಡು ಮಾಡಿಸ್ತಾರೆ. ಮಾಡಿಸ್ಕೊಂಡು ಆಮೇಲೆ ನಿನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬರಲಿಲ್ಲ ಸರ್. ನಾನು ಮತ್ತೆ ವಕೀಲರು ಎಲ್ಲಿ ಹೋಗ್ತೀವಿ, 2 ದಿನ ಬಿಟ್ಟು ಕರ್ಕೊಂಡು ಹೋಗ್ತೀವಿ, ರಿಜಿಸ್ಟರ್ ಮಾಡಿಸಲಿಲ್ಲ ಅಂಥೇಳಿ ನಾನು ವಕೀಲರು ನನ್ನ ಹತ್ರ ನಾನು ನನ್ನ ಪಕ್ಕ ಹೋಗಿ ಬೇಡ್ಕೊತೀವಿ ಸರ್ ಅವ್ರ ಹತ್ರ. ಏ ಮಹಿಳಾ ಅವನ್ನ ಅಲ್ಲಿಂದ ಒದ್ದು ಕರ್ಕೊಂಬರ್ಬೇಕಾದ್ರೆ 1 ಲಕ್ಷ ಬೇಕು ಅಂಥೇಳಿ ಪೊಲೀಸರು ಹೇಳ್ಕೊಂಡು ಮತ್ತೆ 1 ಲಕ್ಷ ತಗೋತಾರೆ. ಇದಕ್ಕೆಲ್ಲ ಸಾಕ್ಷಿ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿನ ಅದಾರೆ ಸರ್. ನೆಕ್ಸ್ಟ್ ಇದಾದ ತಕ್ಷಣ ಅವರು ನಿಂದೆಲ್ಲ ಎವಿಡೆನ್ಸ್ ಏನೂ ಇಲ್ಲ, ಇಲ್ಲಿ ನೀವೆಲ್ಲ ಕಲ್ತಿದ್ದು ಮಾಡಿದ್ದು ಎಲ್ಲ ಬೆಳಗಾವಲ್ಲೇ ಇರೋದ್ರಿಂದ, ಆ ಹುಡುಗೊಂದು ಇಟ್ನಾಳು ರಾಯಬಾಗ್ ತಾಲೂಕು ಜಿಲ್ಲಾ ಅಲ್ಲೇ ಬರೋದ್ರಿಂದ ನೀವು ಬೆಳಗಾವಕ್ಕೆ ಹೋಗಿ ಕಂಪ್ಲೀಟ್ ಆಗಬೇಕು, ಇಲ್ಲಾದರೆ ಏನೂ ಆಗೋಂಗಿಲ್ಲ ಅಂತ ಹೇಳ್ಕೇಳಿ ನಮ್ಮನ್ನ ನನ್ನ ತಂದೆ ತಾಯಿ ನನ್ನ ತಂದಿನ ನಮ್ಮ ಮಾವನ ಎಲ್ಲರನ್ನೂ ಕರ್ಕೊಂಡು ನನ್ನ ಲಗೇಜ್ ಸಮಂತ ನಿನ್ನ ಬಿಟ್ಟು ಬರ್ತೀನಿ ನಡಿ ಅಂತೇಳಿ ಅಷ್ಟು ಭರವಸೆ ಕೊಟ್ಟು ನನ್ನ ಲಗೇಜ್ ಪ್ಯಾಕ್ ಮಾಡಿಸ್ಕೊಂಡು ಕಾರ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸರ್ ಬೆಳಗಾವಲ್ಲಿ. ಬೆಳಗಾವ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಸರ್ ಅಂದರು 2 ದಿನ ಬಿಟ್ಟು 2 ನಮ್ಮ 30 ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿತ್ತು ಸರ್. 2023 ಅವ್ರು ಕಳಿಸ್ತೀನಿ ಅಂತ ಹೇಳಿದ್ರು ಸರ್ ಪೊಲೀಸರು. ಅಲ್ಲಿ ತನಾದರೂ ಕರೆಸಲಿಲ್ಲ, 1 ವೀಕ್ ಬಿಟ್ಟು 2 ವೀಕ್ ಬಿಟ್ಟು ಮತ್ತೆ ನಾವು 6 ತಾರೀಕು ಹೋಗ್ತೀವಿ ಸರ್ ಇವ್ನಿಂಗ್. ಇವ್ನಿಂಗ್ ಹೋದ ತಕ್ಷಣ ಅಲ್ಲಿ ಪೊಲೀಸರು ನೈಟ್ ಆಗಿದ್ದು ಕರ್ಕೊಂಗಿಲ್ಲ, 7 ತಾರೀಕಿಗೆ ಮಾರ್ನಿಂಗ್ ಬರ್ರಿ ಇಲ್ಲೇ ಸ್ಟೇ ಮಾಡ್ರಿ ಅಂತ ಹೇಳ್ಕೊತಾರೆ ಸರ್. ನಾವು ಸ್ಟೇ ಮಾಡಿದ್ವಿ ಅಲ್ಲೇ ಸಂಜಯ್ ಲಾಡ್ಜ್ ಅಂತ ಹೇಳಿ ಕಡೆ ಬಜಾರ್ ಬೆಳಗಾವಲ್ಲಿ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಅವರು ಇವಾಗ ಏನು ಮಾಡ್ತಾನ್ರಿ ಸಂಜೆ ವಕೀಲರು ಸಂತೋಷ್ ಲಮಾನಿ ಮತ್ತು ಮಂಜುನಾಥ್ ಭಜೇಂದ್ರ ಅವ್ರು ಬೆಂಗಳೂರಾಗಿರ್ತಾರ್ರಿ, ಅವ್ರನ್ನ ಬೆಳಿಗ್ಗೆ 7 ಗಂಟೆ ಕರೆಸ್ಕೊತಾನ್ರಿ ಅದೇ ಲಾಡ್ಜಿಗೆ. ಕರೆಸ್ಕೊಂಡು ಅವ್ರು ಬಂದ ತಕ್ಷಣ ಇವರೆಲ್ಲ ವಂಚನೆ ಮಾಡ್ಕೊಂಡು ಫಸ್ಟ್ನೇಕ ಐಡಿಯಾ ಮಾಡ್ಕೊಂಡು ನನಗೆ ದ್ರೋಹ ಮಾಡಿ ನಮ್ಮ ಪಪ್ಪಾರಿಗೆ ನನಗೆ ಮೆಂಟಲ್ ಫಿಸಿಕಲ್ ಮೆಂಟಲಿ ಹರಾಸ್ಮೆಂಟ್ ಮಾಡಿ ಸರ್. ಅವ್ರಂದ್ರೆ ಭಯ, ನೀ ಕುರಿ ಹೋಗಿ ಕಟ್ಟಿದ ಕೈ ಕೊಡ್ತಿಲ್ಲ, ಬುದ್ಧಿ ಐತಿಲ್ಲೋ, ಹಿಂಗದಾಳ ಹಂಗದಾಳ ಅಂತೇಳಿ ನಮ್ಗೆ ಭಯ ಹುಟ್ಟಿಸ್ತಾರೆ. ನನ್ನ ಗಂಡನಿಂದ ಬೇರೆ ಮಾಡಲು ಅಲ್ಲೇ ಪ್ರಯತ್ನ ಪಡ್ತಿರ್ತಾರೆ ಸರ್. ನಾ ಅಂದರೂ ಒಪ್ಕೊಳ್ಳಿಲ್ಲ, ನನ್ನ ಗಂಡ ಬೇಕು, ನನ್ನ ಮದುವೆ ಆಗಿದೆ, ನಾ ಯಾಕೆ ಬಿಟ್ಕೊಡ್ಲಿ ಅಂತೇಳಿ ಪೊಲೀಸರು ಮುಂದೆಲ್ಲ ಹೇಳಿದ್ದೀನಿ ಸರ್. ಆಮೇಲೆ ನನ್ನ ಗಂಡ ಹುಟ್ಟಿದ್ದಾರೆ ಸರ್, 5 ಲಕ್ಷ ಅಂತೇಳಿ ನನ್ನ ಬಾಯಿಂದನೇ ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಸರ್. ಸರ್ ಅಲ್ಲಿಂದ ಬಂದ್ರಿ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದ್ರಿ ಸರ್. ಅಲ್ಲಿಂದ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದಲ್ಲಿ ಅವ್ರು ಎಸ್ ಪಿ ಆಫೀಸ್ನಾಗ ನಮ್ಮ ಜೊತೆ ಬರ್ಬೇಕಲ್ಲ ಸರ್, ನಮ್ಮ ವಕೀಲ ಅದ್ರ ನಂಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು ನನ್ನ ಜೊತೆ ಬಂದಿಲ್ಲ, ನನ್ನ ಅಪೋಸಿಟ್ ಪಾರ್ಟಿ ಇದ್ದರ ಜೊತೆ ಅವ್ರ ಕಾರಲ್ಲೇ ಹೋಗ್ಬಿಟ್ರು, ನಮ್ಮನ್ನ ಅಲ್ಲೇ ಬಿಟ್ಟು ಅಮಾಯಕ ನನ್ನ ತಂದೆ ತಾಯಿನ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಎಸ್ ಪಿ ಆಫೀಸ್ಗೆ ಹೋದೆ ಸರ್. ಅಲ್ಲಿಂದ ನಾನು ಲೆಟರ್ ಬರ್ಕೊಂಡದಾರ, ನನಗೆ ನನ್ನ ಗಂಡಗೆ ಯಾವುದೇ ಸಂಬಂಧ ಇಲ್ಲ, ನೀ ಏನ್ರ ಬಂತಂದ್ರೆ ನಿನಗೆ 420 ಕೇಸ್ ಆಗ್ತೀನಿ ಅಂತ ನನಗೆ ಫುಲ್ ಹೆದರಿಸಿ ಅಲ್ಲೆಲ್ಲ ಸಹಿ ಮಾಡಿಸ್ಕೊಂಡು ಅಲ್ಲೇ ಪಿ ಎಸ್ ಐ ಇರಲಿಲ್ಲ ಸರ್, ನನ್ನ ಕಡೆ MLA MP ಪಿ ಎಸ್ ಐ ನನ್ನ ಅಂಡರ್ ಒಳಗದಾರ, ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಹೋಗ್ರಿ ಅಂತ ನಮ್ಮ ಅಪ್ಪಾಸ್ ಲಾಡ್ಜಿಗೆ ಕರೆಸಿದ್ದಾರೆ ಸರ್. ಹಾಂ ಸರ್, ಇವ್ನಿಂಗ್ ಅಲ್ಲಿ ಲಾಡ್ಜಿಗೆ 9:30 to 10:00 ಆಗಿತ್ತು ಸರ್ ನೈಟ್. ನನ್ಗೆ ಸಂಘಟನೆ ಕೊಡಬೇಕು, ಪೊಲೀಸರಿಗೆ ಕೊಡಬೇಕು, ಅಲ್ಲಿ ಬಂದಂಥ ನ್ಯಾಯಾಧೀಶರಿಗೆ ಕೊಡಬೇಕು ಅಂತೇಳಿ ಅಲ್ಲಿಂದ 1.5 ಲಕ್ಷ ಇಸ್ಕೊಂಡಿರ್ತಾರೆ ಅವತ್ತು ನೈಟ್. ಅದೇ 5 ಲಕ್ಷದಲ್ಲಿ 1.5 ಲಕ್ಷ ಇಸ್ಕೊಂಡಿದ್ದಾರೆ ಸರ್.
ನೆಕ್ಸ್ಟ್ ಅಲ್ಲಿಂದ ಬಂದ್ರು ಸರ್, ಊಟ ಎಲ್ಲ ಮಾಡಿದ್ರು, ಡ್ರಿಂಕ್ಸ್ ಎಲ್ಲ ಮಾಡಿದ್ರು, ಅವ್ರೆಲ್ಲ ಖರ್ಚು ವೆಚ್ಚ ಪ್ರತಿಯೊಂದನ್ನ ನನ್ನ ಮೊಬೈಲಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಸರ್. ಇವ್ರೇನ್ ಮಾಡಿದ್ರು, ನಾನು ಬೆಳಗಾವ್ ಬಿಟ್ಟು ಊರಿಗೆ ಹೋಗ್ಬಿಟ್ರಿ ನೀವು ಅಂತ, ನಾವೆಲ್ಲ ಇದ್ದು ಮ್ಯಾನೇಜ್ ಮಾಡ್ಕೊಂಡು ಬರ್ತೀವಿ, ಇದೆಲ್ಲ ಕೇಸ್ ಇಲ್ಲ ಕ್ಲೋಸ್ ಆಯ್ತು, ನಿಮ್ಮ ಮುಂದೇನು ವರ್ಸಕ್ಕೆ ಹೋಗ್ಬೇಡ್ರಿ ಅಂತ ಬಿಟ್ರಿ ಸರ್. ಅಲ್ಲಿಂದ 10 ಕಿಲೋಮೀಟರ್ ದೂರ ಹೋದಾಗ ಇವ್ರು ಬೈಕ್ ತಗೊಂಡು ನಮ್ಮ ಮ್ಯಾಗ ಅಟ್ಯಾಕ್ ಮಾಡ್ತಾರೆ ಸರ್. ಸಂಜಯ್ ವಕೀಲ್ರಿ ಸರ್, ಮತ್ತು ಮಂಜು ಭಜಂತ್ರಿ ಅಂತ ಹೇಳಿ, ನಂದು ಫೋನ್ ತೊಗೊಂಡು ನನ್ನ ಸಿಮ್ ಕಾರ್ಡ್ ಮುರ್ತು ಹಾಕಿ ನನ್ನಂತಲ್ಲಿ ಇದ್ದಂಥ ಎವಿಡೆನ್ಸ್ ಎಲ್ಲನೂ, ಆಡಿಯೋ ಫೋಟೋ ವಿಡಿಯೋ ಫೋಟೋ ಎಲ್ಲಾನು ಡಿಲೀಟ್ ಮಾಡಿ. ಏನು ಫೋಟೋ ಆಡಿಯೋ ಸರ್? ನನಗೆ ನನ್ನ ಗಂಡನ ಜೊತೆ ಆ ಮದುವೆ ಆಗಿದ್ದ ಫೋಟೋ, ನನ್ನ ಜೊತೆ ಇದ್ದಿದ್ದ ಫೋಟೋ, ಅವ್ನು ಮಾತಾಡಿದ ರೆಕಾರ್ಡಿಂಗ್ ಸರ್. ಇವ್ರು ಸಂಜಯ್ ಸರ್ ಕೇಳಿದಂಥ ಅಮೌಂಟ್ ಎಲ್ಲೆಲ್ಲಿ ಎಷ್ಟು ತೊಗೊಂಡಿದ್ದಾರ ಎಲ್ಲ ನನ್ನ ಹತ್ರ ರೆಕಾರ್ಡಿಂಗ್ ಇದ್ದು ಸರ್. ಇದೆ ಸರ್, ನನ್ನ ಮದುವೆ ಆಗಿದ್ದ ಫೋಟೋ. ಅವರೇ ಮಾಡಿರೋದು ಮದುವೆನ? ಹೌದು ಸರ್, ಸಂಜಯ್ ವಕೀಲರೇ ಮಾಡಿರೋದು. ಮತ್ತೆ ಮುಂದೇನು? ಅಷ್ಟಾಯ್ತು ಸರ್, ಅಲ್ಲಿಂದ ಬಂದ್ವಿ. ಬಂದ ತಕ್ಷಣ ಅವರು PSI ಫೋನ್ ಹಚ್ಚಿದ್ರು, ಇಷ್ಟೆಲ್ಲ ತೊಗೊಂಡೋಗಿದ್ದೆ ಅಂತ ಅಮೌಂಟ್ ನಂಗೆ ಯಾಕೆ ಹೇಳಿಲ್ಲ ಅಂತೇಳಿ ಪದೇ ಪದೇ ಫೋನ್ ಮಾಡ, ನಮ್ಗೆ ಏನೂ ತಿಳಿದಾರ್ದೆ ಮತ್ತೆ ನಾವು ಸಂಜೆ ವಕೀಲರ ಮನೆಗೆ ಹೋದ್ವಿ ಸರ್. ಇಷ್ಟೆಲ್ಲ ಆಯ್ತಂತ ಏನು 4 ದಿನದಿಂದ 8 ದಿನ ನೀವು ಫೋನ್ ಇರ್ತದಿಲ್ಲ, ನನಗೆ ದಾರಿ ಏನು ಸರ್ ಇವಾಗ? ದಾರಿ ಮಾಡಿಕೊಡಿ, ನಾ ಇವಾಗ ಪ್ರೆಸ್ಟಿಗೆ ಬಂದಿದ್ದೀನಿ. ಯಾವ ಥರ ನಿಮ್ಗೆ ಚೀಪ್ ಮಾಡೇನ್ರಿ ಮೇಡಮ್? ಎಲ್ಲಿ ಸಿಕ್ಕಂಗಿಲ್ಲ ಸರ್? ನನಗೆ ಬಾಗಲಕೋಟಲ್ಲಿ ಮಯಾ ಟೇಷನ್ ಬಾಜು ಮದುವೆ ಮಾಡಿಸಿದಾಗ ಸರ್, ಕರೆಯೋಕೆ ಬರ್ತೀನಿ ಅಂತೇಳಿ ರಿಜಿಸ್ಟರ್ ಮಾಡಿಸಿಲ್ಲ ಬೇಕಂತ ಹೇಳಿ. ಯಾಕಂದರೆ ಅವರು ಬಂದಂತಕ್ಕಂಥ ಗುರು ಹಿರಿಯರು ಇರ್ತಾರಲ್ಲ, ಅವ್ರೇನಂದರು ನೀ ಬೇಡಮ್ಮ ಇದು ಇಂಟ್ರಿ ಕಾಸ್ಟ್ ಆಗುತ್ತೆ ಅಂಥೇಳಿ 20 ಲಕ್ಷದಿಂದ 30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್. ಇದು ಏನಿದೆ ಅಲ್ಲ, ಅದು ವಕೀಲರಿಗೆ ಕಿವಿಮಾತಾಗಿ ಬಿದ್ದುಬಿಡ್ತು. ಅವ್ರ ದುಡ್ಡಿನ ಸಲುವಾಗಿ ನನ್ನ ಜೀವನವನ್ನು ಈ ಥರ ಈ ದಾರಿ ನಿಂದಿಸ್ಬಿಟ್ಟಿದ್ದಾರೆ ಸರ್. ಇವಾಗ ಈ ಮೇಡಮ್ ನಿಮ್ಗೆ ಮದುವೆ ಗಂಡ ಇಂಪಾರ್ಟೆಂಟ್, ಅಡ್ವೊಕೇಟ್ ಇಂಪಾರ್ಟೆಂಟ್, ನಿಮ್ಮ ಮದುವೆ ಗಂಡನ ಬಗ್ಗೆ ಆರೋಪ ಮಾಡಿಬಿಟ್ಟು ವಕೀಲ ಬಗ್ಗೆ ಯಾಕೆ ನೀವು ಟಾರ್ಗೆಟ್ ಮಾಡಿ ಆರೋಪ ಮಾಡಾಗ್ತೀರಿ ಸರ್? ನನ್ನ ಜೀವನ ಹಾಳು ಮಾಡಿದ್ದ ವಕೀಲರು, ನನ್ನ ಗಂಡ ಒಂದು ಸಂಘಟನೆ ಐತಿ, ನಾ ಮೆಂಬರ್ ಅದೀನಿ, ನನ್ನ ಕಡೆ ಇಷ್ಟ ಐತಿ, ನನ್ನ ಅಮ್ಮನ ಗಡ ನೋಡಿ ನನ್ನ ಗಡಗಡ ನಡಗುತ್ತೆ ಅಂತ ಹೇಳ್ತಿದ್ರು. ಅಷ್ಟು ನನ್ನ ಗಂಡನ ಎದುರಿಸ್ಕೊಳಕ್ಕಾಗಲಿಲ್ಲ ಸರ್ ಇವರಿಗೆ. ನನ್ನ ಬಾಳೆ ಮಾಡೋಕ್ಕಿನ ಜೊತೆ ಅಂದಿದ್ರೆ ನನ್ನ ಗಂಡ ಕರ್ಕೊಂಡು ಹೋಗ್ತಿದ್ದ, 15 ದಿನಗಟ್ಟಲೆ PG ರೆಂಟ್ ಕೊಟ್ಟು ಹೋಗಿದ್ದ ನನ್ನ ಗಂಡ. ನನ್ನ PG ಬರೆದ್ಬಿಟ್ಟು ನನ್ನ ವಾಪಸ್ ಲಾಡ್ಜ್ ಕರ್ಕೊಂಡೋಗಿ ನನ್ನಾಗ ದೈಹಿಕವಾಗಿ ಬಲವಂತ ಮಾಡಿದ್ರು ಸರ್, ಇದು ಅತ್ಯಾಚಾರ ಮಾಡುವಂತ ಮಾಡಿದ್ರು ಸರ್. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಪಪ್ಪಾರ ಹತ್ರ ಹೋಗಿ ಮಾರನೇ ದಿನ ನಾವು ಅವ್ರ ಕಾಲು ಹಿಡ್ಕೊಂಡು ಕೈ ಹಿಡ್ಕೊಂಡು ನನ್ನ PG ಬಿಟ್ಟು ಬಾ ಅಂದ್ರು ನಾನು ಬಿಟ್ಟು ಬಂದಿಲ್ಲ ಸರ್. ಇವರು ದುಡ್ಡಿನ ಸಲುವಾಗಿ ಇಷ್ಟೆಲ್ಲ ಮೋಸನ ವಂಚನೆ ಎಲ್ಲ ದ್ರೋಹ ಮಾಡಿದ್ದಾರೆ ಸರ್. ಈ ಸಮಾಜದಲ್ಲಿ ನನ್ನ ಫೋಟೋ ಎಲ್ಲ ವೈರಲ್ ಮಾಡಿದ್ದಾರೆ ಸರ್, ನಮ್ಮ ಮುಂದೆ ನನ್ನ ಗತಿ ಏನು ಸರ್ ಇವಾಗ? ಯಾವ ಥರ ಅವ್ರ ಮೇಲೆ ನಿಮ್ಗೆ ಯಾವ ಥರ ನಿಮ್ಗೆ ಅವರು ಲೈಂಗಿಕ ದೌರ್ಜನ್ಯ ಸರ್? ನನಗೆ ಮದ್ದು ಬರುವ ಪಾನೀಯದಲ್ಲಿ ಅಂದರೆ 7:30 ನಾನು ಹೊರಗೆ ಬಂದು ನಮ್ಮ ಪಪ್ಪ ಹೇಳ್ಕೊಂಡು ಅಂದರೆ ನಾನು ಸ್ವಂತ ಅನ್ನನ ಥರ ನಂಬಿಟ್ಟಿದ್ದೀನಿ ಸರ್. ಅವ್ರ ವಕೀಲ ಅಂದರೆ ಒಂದು ನಂಬಿಕೆ ಇಟ್ಕೊಂಡು ನನಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ಅವ್ರಿಂದ ಹೋಗಿದ್ದೀವಿ. ಅವ್ರು ಈ ಥರ ವಂಚನೆ ಮಾಡ್ತಾರ ನಂಗೆ ಗೊತ್ತಿರಲಿಲ್ಲ. 8 ಗಂಟೆ ಕರ್ಕೊಂಡೋಗಿ 12 ಗಂಟೆ ಮಟ್ಟ ಅತ್ತನಿ ರೋಡಲ್ಲಿ ಬರುವ ಬೆಳಗಾವ್ ಡಿಸ್ಟಿಕ್ಕಲ್ಲಿ ಅತ್ತನಿ ರೋಡ್ ಬರುವಂಥದ್ದು ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡೋಗಿ ನನ್ನ ಕುಡಿ ಧೂಮಪಾನ ಮಾಡುವಂಥ ಭಾಳ ಬಲವಾಗಿ ಹೇಳ್ತಾರೆ ಸರ್ ಅವರು. ಮಂಜುನಾಥ್ ಭಜಂತ್ರಿ ಸರ್, ನೆಕ್ಸ್ಟ್ ನಮ್ಮ ವಕೀಲರಾದಂಥ ನ್ಯಾಯಾಧೀಶರು ಸಂಜಯ್ ಐವಳಿ ಸರ್, ನೀನು ನೋಡಿದ್ರೆ ಇಷ್ಟು ಸುಂದರವಾಗಿದೆಯಾ, ನೀನು ನೋಡಿ ನನಗೆ ಬಿಡೋಕ್ಕಾಗಂಗಿಲ್ಲ ಅಂತ ಗಂಡನ ಎದಕ್ಕೆ ಇದು ಮಾಡ್ತೀನಿ, ನಿನಗೆ ಭಾಳ ಅಂತ ಹಿನ್ನೆಲೆ ಲೈಫ್ ಐತಿ, ನಿನಗಿಂತಷ್ಟು ಬಿಟ್ಬಿಡು, ಇದನ್ನ ಸರಿ ಅನ್ಸಂಗಿಲ್ಲ, ನಿಮ್ಮ ತಂದೆ ತಾಯಿ ಮರ್ಯಾದೆ ಉಳಿಸು ಅಂತೇಳಿ ಮದುವೆ ಆದಾಗಲೂ ಈ ಥರ ಮದುವೆ ಆದ್ಮೇಲೆ ನಾನು ಹೆಂಗೆ ಮರ್ಯಾದೆ ಕಳಕಾಗುತ್ತೆ ಸರ್? ಇದನ್ನ ಅವ್ರು ನನ್ನ ಮರ್ಯಾದೆ ಉಳಿಸ್ಕೊಡ್ಬೇಕು. ಇವ್ರನ್ನ ಇಂಥ ಹರೇಶ್ ಮಾಡತ್ತಾರೆ ಇವಾಗ ಮುಂದೇನಂತ ಮುಂದೆ ಅಲ್ಲಿಂದ 1 ಗಂಟೆಗೆ ನಾನು 12 ಗಂಟೆಗೆ ಲಾಡ್ಜಿಗೆ ಕರ್ಕೊಂಡೋಗಿ ಸರ್. ಸಂಜಯ್ ಲಾಡ್ಜ್ ಅಂತ ಸರ್, ನಾವು ಫಸ್ಟ್ ನಮ್ಮ ಪಪ್ಪ ನಾವು ಅವರೆಲ್ಲ ಕೂಡ ಹೋಗಿದಾಗ 2 ರೂಮ್ ಇದ್ದು ಸರ್. ಇವ್ರು ನನ್ನ ಕರ್ಕೊಂಡು ಹೋದಾಗ 207 ಅಂತ ಹೇಳಿ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಮಾಡ್ಕೊಂಡ್ರು ಸರ್. ಇನ್ನೊಂದು ಪ್ರತ್ಯೇಕ ರೂಮ್ ಎಸ್ ಸರ್, ಪ್ರತ್ಯೇಕ ರೂಮ್ ಮಾಡಿಕೊಂಡು ನಿಮ್ಮ ಪಪ್ಪನ ಇಲ್ಲೇ ಕರೆಸ್ತೀವಿ, ರೆಸ್ಟ್ ತಗೋ ನೀನು ಅಂಥೇಳಿ ನನಗೆ ಮತ್ತೆ ಅಲ್ಲಿ ಬಲವಾದ ಬಲಾತ್ಕಾರ ಮಾಡೋಕ್ಕೆ ಚಲೋ ಮಾಡಿದ್ದು ಸರ್. ಕೈ ಟಚ್ ಮಾಡೋದು ಇದು ಮಾಡೋದೆಲ್ಲ ನನಗೆ ಅದೆಲ್ಲ ಸರಿ ಅನಿಸಲಿಲ್ಲ ಸರ್. ನಮ್ಮ ಪಪ್ಪನ ಕರೆಸ್ರಿ ಅಂದ ನನ್ನ ಪಪ್ಪ ಫೋನ್ ಹಚ್ಚಿರ್ಸಕ್ಕೆ ನನ್ನ ಮೊಬೈಲ್ ಎಲ್ಲ ಕಸ್ಕೊಂಡು ಇಟ್ಕೊಂಡು ಬಿಟ್ಟಿದ್ದೆ ಸರ್. ಅವ್ರು ಯಾರಿಗೂ ಫೋನ್ ಹಚ್ಚೋಕ್ಕೂ ಇದು ಮಾಡ್ತಿರ್ಲಿಲ್ಲ, ದಾರಿ ಮಾಡಿಕೊಡ್ಲಿಲ್ಲ ಸರ್. ಆಮೇಲೆ ಅವರು ನನಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿ ಕುಡಿ ಅಂದ್ರೆ ಕುಡಿಲಿಲ್ಲ ಸರ್. ಲಾಸ್ಟಿಗೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟರೆ ನನಗೆ, ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಾಗ ಅದು ಕುಡಿದ ತಕ್ಷಣ ನಮ್ಗೆ ಮದ್ದು ಬರೋದು ಸ್ಟಾರ್ಟ್ ಆಗ್ಬಿಡ್ತು ಸರ್. ನಾನು ಒಂದು ಸೈಡ್ ಚೇರಲ್ಲಿ ಕುಂತಾಗ ತಾವೇ ತಾವ ಮಾತಾಡ್ತೀನಿ ಸರ್, ನೀ ಬಳಸ್ಕೋ, ನಿನ್ನ ಕೆಲಸ ಮುಗಿಯ ನನ್ನ ಕರಿ ಅಂತೇಳಿ ಅಲ್ಲಿಂದ ವಕೀಲರು ಪಾರಾಗ್ಬಿಡ್ತಾರೆ ಸರ್. ಹೆಂಗೆ ಪಾರ? ಮಂಜುನ ಅಲ್ಲೇ ಬಿಡ್ತಾರೆ ಸರ್, ನೀ ಕೆಲಸ ಮುಗಿಸ್ಕೋ, ನೀನು ಮುಗಿಸ್ಕೊಂಡಿಂದ 15 ನಿಮಿಷ ಆಗಿಂದ ನಾ ಬರ್ತೀನಿ ಅಂತ ಹೇಳಿ. ಇವರೆಲ್ಲ ನಾನು ಮಾತಾಡೋದು ನಮ್ಗೆ ಕೇಳತ್ತೆ ಸರ್, ಬಟ್ ಅವ್ರು ನಾ ಏನೂ ರಿಯಾಕ್ಷನ್ ಮಾಡಿಲ್ಲ ಸರ್. ನನ್ನ ಏನರ ಮಾಡಿಬಿಡ್ತಾರ ಅನ್ನೋ ನನಗೆ ಜೀವ ಬದರಿಕೆ ಹಾಕ್ಬಿಟ್ಟಿದ್ದೆ ಸರ್ ಅಲ್ಲೇ ನನ್ನ ತಂದೆಗೆ. ನನಗೆ ಮುಂದೆ ಹೇಗೆ ಬಂದ್ರು ಅವರಿಂದ ತಪ್ಪಿಸ್ ಅಲ್ಲಿಂದ ಬರ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ಅವ್ರು 10 ನಿಮಿಷ ಆಯ್ತು ಸರ್, ಹಿಂಗ ಹುಡುಗಿ ಅನ್ಯಾಯ ಆಗೈತಿ ಹಂಗಂಗೆ ಡ್ರಾಮಾ ಮಾಡ್ಕೋತ ಆಕಡೆ ಈ ಕಡೆ ಮಾಡಾಡತ್ತೆ ಸರ್ ರೂಮಲ್ಲಿ. ನಾ ಎಲ್ಲಾನು ಕೇಳ್ಕೊತಾಗಿದ್ದೆ. ಆಮೇಲೆ ಒಬ್ರು ಶಿವಪ್ಪ ರಾಠೋಡ್ ಅಂತ ಇವ್ರ ಸಂಘಟನೆ ಉಪಾಧ್ಯಕ್ಷ ಸರ್ ಅವ್ರನ್ನ ಜೈ ಕರ್ನಾಟಕ ಸಂಘದ, ಅವರು ಬಂದಿದ್ರು ಸರ್ ನಿಮ್ಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ. ಅದೇ ನೈಟಲ್ಲಿ ನಿಂದು ಕೆಲಸ ಮುಗೀತಾ ಸರ್, ರೆಡಿ ಆಗಿದ್ದಾರೆ ಕಳಿಸ್ತೀನಿ ಅಂತೇಳಿ ಡೋರ್ ಹತ್ರ ಬಂದು ಕೇಳತ್ತಿದ್ದಾರೆ ಸರ್ ಅವರು.
ಇವರೆಲ್ಲ ನಮ್ಗೆ ಮಾತಾಡೋದು ಕೇಳಿದ ತಕ್ಷಣ ನನ್ನ ಜೀವ ಉಳಿಸಂಗಿಲ್ಲ, ಇವರು ನನ್ನ ಮ್ಯಾಗ ಅತ್ಯಾಚಾರ ಬಲಾತ್ಕಾರ ಮಾಡಾಕತ್ತಿದ್ದಾರೆ ಅಂತ ತಿಳ್ಕೊಂಡ್ರು ಸರ್. ನಾನು ಇವ್ರ ಮೂಮೆಂಟ್ ಎಲ್ಲ ನೋಡತ್ತಿದ್ದೆ ಸರ್. ನೋಡಿದ ತಕ್ಷಣ ಇವರು ಡ್ರೆಸ್ ಬಿಚ್ಚೋದು, ಪ್ಯಾಂಟ್ ಬಿಚ್ಚೋದು ಇದೆಲ್ಲ ನೋಡಿ ನನಗೆ ಭಯ ಆಗಿ ಸರ್ ಹೆಂಗೆ ತಪ್ಪಿಸ್ಕೊಂಬಾರ್ದು ಅಂತೇಳಿ ಯೋಚನೆ ಮಾಡ್ತಿದ್ದೆ. ಫೋನಲ್ಲಿ ಬಾತ್ರೂಮ್ ಸಮೀಪ ಹೋದ್ರಿ ಸರ್ ಮಂಜು ಭಜಂತ್ರಿ. ಅವ್ರು ಹೋದ ತಕ್ಷಣ ನಾನು ನನ್ನ ಮೊಬೈಲ್ ತೊಗೊಂಡು ಹೊರಗಿಂದ ಡೋರ್ ಲಾಕ್ ಮಾಡ್ಕೊಂಬಂದು ನನ್ನ ತಂದೆ ಫೋನ್ ಮಾಡಿ ನನ್ನ ತಂದೆ ರೂಮಿಗೆ ಹೋಗಿನಿ ಸರ್. ಮಾರ್ನಿಂಗ್ ಇದೆಲ್ಲ ನಾವು ಎಷ್ಟೇ ರೂಮ್ ಅಲ್ಲಿ ಸರ್ 207 ಅಲ್ಲಿ ಇದ್ರು. ನಾ ಅಲ್ಲಿಂದ ಬಿಟ್ಟು ನಮ್ಮ ಪಪ್ಪ ಥರ್ಡ್ ಫ್ಲೋರ್ ಇರೋದ್ರಿಂದ ನಾನು 308 ರೂಮ್ಗೆ ಹೋಗಿ ನಮ್ಮ ಪಪ್ಪ ಅವ್ರಿಗೆ ಏನು ಹೇಳಿಲ್ಲ ಸರ್. ಅವ್ರ ನೈಟ್ ಮಾರೋ ದಿನ ಹಿಂಗೆಲ್ಲ ಹೇಳೋಣ, ಅವ್ರು ಏನು ಮಾಡಿದ್ರು ಸರ್ ನೀವೆಲ್ಲ ಇಷ್ಟೆಲ್ಲ ಮಾಡಿದ್ರ ನಾ ಸಿಕ್ಕಿಲ್ಲ, ನನಗೆ ಇದೆ ತಪ್ಪಿಸ್ಕೊಂಬಂದಿನ ಅನ್ನೋ ಕಾರಣದಿಂದ ನನ್ನ ಮ್ಯಾಗ ನೀವೇನು ಅವ್ರನ್ನ 15 ಜನ ಬರತ್ತಾರ ನಿಮ್ಗೆ ಉಳ್ಸಂಗಿಲ್ಲ ಕುರಿ ಹೋಗಿ ಕಟಕಿನ ಕೈಯಾಗ ಯಾಕೆ ಕೊಡ್ತೀರಿ, ಪೊಲೀಸರ ಎಲ್ಲರೂ ಫೋನ ಹಚ್ಚಲಾಕತ್ತಾರ ಕಳಿಸ್ಬೇಡ್ರಿ ಕಳಿಸ್ಬೇಡ್ರಿ ಅಂತ, ನಿಮ್ಮ ಮಗಳನ್ನ ಯಾಕೆ ಕಳ್ಸಾಕತ್ತೀರಿ ಅಲ್ಲೇ ಅಂತೇಳಿ ನನ್ಗೆ ಹೇಳಿದ್ರು ಸರ್ ಒತ್ತಾಯ ಪೂರ್ವಕವಾಗಿ. ನಾ ಅಂದರೂ ಹಠ ಬಿಡಲಿಲ್ಲ, ನನ್ನ ಗಂಡನ ಜೊತೆ ನಾನು ಕಳಿಸಿ ನನ್ನ ಬಾಳೆ ಮಾಡಕ್ಕೆ ಹಚ್ಚರಿ ಅಂತಂದ್ರು ಕೈ ಹಿಡಿದು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರೆ ನನಗೆ ಅವ್ರು ಕಳಿಸಿಲ್ಲ ಸರ್. ಯಾವಾಗ ನಿನ್ನ ಗಂಡ ಮತ್ತು ಕರ್ಕೊಂಡು ಹೋಗ್ತೀನಂತಿದ್ದಂತ ನಿನ್ನ ಗಂಡ ಕರ್ಕೊಂಡು ಹೋಗ್ತೀನಿ ಅಂತ ಪಿಸಿಗೆ ದುಡ್ಡು ಕೊಟ್ಟು ಕೂಡ ಹೋಗಿದ್ದೆ, ಅದು ಈ ಬೆಳವಣಿಗೆ ಯಾಕಾಯ್ತು ಸರ್? ಇವರು ಮೊದಲೇ ಮದುವೆ ಆದ ತಕ್ಷಣನ 20 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ ಸರ್, ಅದು ನಮ್ಮ ವಕೀಲರ ಕಿವಿಮಾತಾಗಿ ಉಳ್ಕೊಂಬಿಟ್ಟಿತ್ತು. ನನ್ನ ಗಂಡನ ಕಡೆದವ್ರು ಶ್ರೀಮಂತ ಅದಾರ ಸರ್, ಹಿಂದೆ ರಾಜಕೀಯ ವ್ಯಕ್ತಿಗಳದಾರ, ಅವರೆಲ್ಲ ಮಾತು ಕೇಳಿಕೊಂಡು ಇವರು ಈ ಥರ ನನಗೆ ವಂಚನೆ ಮಾಡಿದ್ದಾರೆ ಸರ್. ಸರ್ ನಾ ಹೋಗಿದ್ದು 6ನೇ ತಾರೀಕು ಹೋಗಿವ್ರು ಸರ್, ಲಾಜ್ ಆಗಿದ್ದು 3 ದಿನ ಸರ್. 7/12/2023 ಡಿಸೆಂಬರ್ ಅಲ್ಲಿ ನಡೆದಿರೋ ಘಟನೆ ಸರ್. 3 ದಿನ ಅಲ್ಲೇ ಬೆಳಗಾವಿ. ಮುಂದೆ ಏನ್ ಮಾಡಿದ್ರಿ? ಮತ್ತೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿ ಸರ್? ನಮ್ಮ ಜೀವ ಭದ್ರಿಕೆ ಹಾಕಿ ಅಲ್ಲಿಂದ ಬಂದು ದುಡ್ಡೆಲ್ಲ ಎಕ್ಸ್ಪ್ಲೇನ್ ಮಾಡಿ ನನ್ನ ಹತ್ರ ನನ್ನ ಗಂಡನ ತಂದೆ, ನನ್ನ ಗಂಡ, ನಾನು ನಮ್ಮ ಅಪ್ಪಾಜಿ ನಿಂದಿರ್ಸ್ಕೊಂಡು ಸರ್ 20 ಜನ ಮುತ್ತಿಗೆ ಹಾಕೊಂಡು ನಾನು ಹೆಂಗೆ ಹೇಳ್ತೀನಿ ನಾನು ಕೇಳ್ಬೇಕು. ನೀನು ನಾ ಹೇಳಕ್ಕೆ ಕೇಳಕ್ಕೆ ಸರ್ ಜಿಲ್ಲಾ ಕೋರ್ಟ್ ಅಂತ ಹೇಳಿ ಸರ್ ಬೆಳಗಾವಲ್ಲಿ, ಅದು ಅವರ್ನಲ್ಲಿ ಕರ್ಕೊಂಡು ಹೋದ್ರಿ ಸರ್ ನಮ್ಮನ್ನೆಲ್ಲ. ಕರ್ಕೊಂಡೋಗಿ ನನ್ನ ಹತ್ರ ದುಡ್ಡು ಕೊಟ್ಕೊಂಡು ನಾ ಹೇಳಿದ ಪ್ರಕಾರ ಹೇಳ್ಬೇಕು. ಬಾಂಡ್ ಅದು ಏನಾರ ಓದಂದ್ರೆ ನಮ್ಮ ಸಂಜೆ ಅನ್ನೋದನ್ನ ಸಂಜೆ ವ್ಯಕ್ತಿರ್ತಾರೆ, ಎಲ್ಲ ಅವ್ರು ನಿಭಾಯಿಸ್ತಾರ, ನಾವು ಓದಂಗಿಲ್ಲ ಅಂತ ಹೇಳಿ ಅಂತೇಳಿ ಒಂದು 4-5 ಬಾಂಡ್ ಮ್ಯಾಗ ಸೈನ್ ಮಾಡಿಸ್ಕೊಂಡಿದ್ದಾರೆ. ಎಷ್ಟು ದುಡ್ಡು ಕೊಟ್ಟರು? ನಮ್ಗೆ 5 ಲಕ್ಷ ಕೊಟ್ಟಿದ್ದಾರೆ ಸರ್. 5 ಲಕ್ಷ ಅಂತೇಳಿ ನಮ್ಗೆ ಬಾಯಿಂದಲೇ ಹೇಳಿದಾರೆ, ಅವರು ಹೇಳಿದ್ದಾರೆ ಸರ್. ಸೊ 5 ಲಕ್ಷ ರೂಪಾಯಿ ಮತ್ತೆ ಆಮೇಲೆ ಮುಂದೆ ಏನು ಮಾಡಿದ್ರಿ ಸರ್? ಅಲ್ಲಿಂದ ಬಂದರೆ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದ್ರಿ ಸರ್. ಅಲ್ಲಿಂದ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದಲ್ಲಿ ಅವ್ರು ಎಸ್ ಪಿ ಆಫೀಸ್ನಾಗ ನಮ್ಮ ಜೊತೆ ಬರಬೇಕಲ್ಲ ಸರ್, ನಮ್ಮ ವಕೀಲ ಅದ್ರ ನಂಗೆ ನ್ಯಾಯ ಕೊಡಿಸ್ತೀನಿ ಅನ್ನೋರು. ನನ್ನ ಜೊತೆ ಬಂದಿಲ್ಲ, ನನ್ನ ಅಪೋಸಿಟ್ ಪಾರ್ಟಿ ಇದ್ದರ ಜೊತೆ ಅವ್ರ ಕಾರಲ್ಲೇ ಹೋಗ್ಬಿಟ್ರು, ನಮ್ಮನ್ನ ಅಲ್ಲೇ ಬಿಟ್ಟು ಅಮಾಯಕ ನನ್ನ ತಂದೆ ತಾಯಿನ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಎಸ್ ಪಿ ಆಫೀಸ್ಗೆ ಹೋದ್ವಿ ಸರ್. ಅಲ್ಲಿಂದ ನಾನು ಲೆಟರ್ ಬರ್ಕೊಂಡದಾರ, ನನಗೆ ನನ್ನ ಗಂಡಗೆ ಯಾವುದೇ ಸಂಬಂಧ ಇಲ್ಲ. ಬ್ಯೂರೋ ರಿಪೋರ್ಟ್, ದಾವಲ್ ಸೇಡಂ, ಭಾರತ ವೈಭವ ನ್ಯೂಸ್, ಹುನಗುಂದ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your